ಹಾಯ್ ಹಲೋ ನಮಸ್ಕಾರ ಈಗ ನೀವು ನೋಡ್ತಾ ಇರೋದು ಈ ಒಂದು ಬಿಲ್ಡಿಂಗು 30-40 ಸೈಟ್ ಇದೆ ಈಸ್ಟ್ ಫೇಸಿಂಗ್ ಇದೆ ಫಸ್ಟ್ ಫ್ಲೋರು 1 BHK ಇದೆ ಸೆಕೆಂಡ್ ಫ್ಲೋರು 2 BHK ಇದೆ ಥರ್ಡ್ ಆ್ಯಂಡ್ ಫೋರ್ತು ಡೂಪ್ಲೆಕ್ಸ್ ಇದೆ ನಿಮಗೇನಾದರೂ ಈ ಬಿಲ್ಡಿಂಗು ಇಷ್ಟ ಆಗಿದ್ರೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿ ಒಳಗಡೆ ಬನ್ನಿ ಯಾವ ಥರ ಇದೆ ಮತ್ತು ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಹಾಯ್ ಹಲೋ ನಮಸ್ಕಾರ ಇವತ್ತು ಈ ಒಂದು ಸೇಲ್ ಬಿಲ್ಡಿಂಗು ಏನಿದೆ ಮೇಲ್ಗಡೆ ಒಂದು 2 ಫ್ಲೋರ್ ಇದೆ 2 ಫ್ಲೋರ್ ಬಂದುಬಿಟ್ಟು ಅದು ಡೂಪ್ಲೆಕ್ಸ್ ಇದೆ ಕೆಳಗಡೆ ಇದು ಬಂದುಬಿಟ್ಟು 1 BHK ಈ ಒಂದು ಇದು ಪಾರ್ಕಿಂಗ್ ಜಾಗ ಬಿಟ್ಟಿರೋದಕ್ಕೋಸ್ಕರ 1 BHK ಮಾಡಿದ್ದಾರೆ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಬಂದುಬಿಟ್ಟು 2 BHK ಇದೆ ಅದ್ರ ಮೇಲ್ಗಡೆ 3 ಆ್ಯಂಡ್ 4 ಬಂದುಬಿಟ್ಟು ಡೂಪ್ಲೆಕ್ಸ್ ಇದೆ ಬನ್ನಿ ಯಾವ ಥರ ಇದೆ ಅಂತ ಇನ್ ಡೀಟೇಲ್ ಆಗಿ ನಾವು ಈಗ ಚೆಕ್ ಮಾಡ್ತಾ ಹೋಗೋಣ ಬನ್ನಿ ಇದು ಡೋರು ಆಲ್ರೆಡಿ ಫಿನಿಷಿಂಗ್ ಆಗಿದೆ ಫ್ರಂಟ್ ಅಂದರೆ ಈಸ್ಟ್ ಫೇಸಿಂಗ್ ಇದೆ ಇದು 30-40 ಸ್ಕ್ವೇರ್ ಫೀಟ್ ಅಂದರೆ 1200 ಸ್ಕ್ವೇರ್ ಫೀಟ್ ಬರುತ್ತೆ 30-40 ಸೈಟ್ ಇರೋದು ಈಸ್ಟ್ ಫೇಸಿಂಗ್ ಇದೆ ನೋಡೋದಲ್ವಾ ಇದು ಬಂದುಬಿಟ್ಟು ಹಾಲ್ ಫ್ರಂಟ್ ಬಂದಿದೆಯಲ್ವ ಹಾಲ್ ಇದು ಬಂದುಬಿಟ್ಟು 1 BHK ಇದೆ 30-40 ಸೈಟ್ ಅಲ್ಲಿ 1 BHK ಗ್ರೌಂಡ್ ಫ್ಲೋರ್ ಇರೋದು ಬಂದುಬಿಟ್ಟು 1 BHK ಇದೆ ಇದು ಬಂದುಬಿಟ್ಟು 7x7 ಇದೆ ಈ ಒಂದು ಹಾಲ್ ಏನಿದೆ 7x7 ಇದೆ ಇದು 1 BHK ಒಂದ್ ರೂಮ್ ಮಾತ್ರ ಇದೆ ಸೇಮ್ ಲೈಫ್ ಇದನ್ನು 7x7 ಇದೆ ಒಂದು ಕಿಟ್ಟಿ ಇದೆ ಈ ಕಡೆ ಒಂದು ಆ ಕಡೆ ಒಂದು ಕಿಟ್ಟಿ ಇದೆ ಮಾಮೂಲಿ ಈ ಒಂದು ಮುಷಿಟ್ಸ್ ಅಲ್ಲಿ ಕಬೋರ್ಡ್ಸ್ ಎಲ್ಲ ರೆಡಿ ಇದೆ ನೋಡೋದು ಕಬೋರ್ಡ್ಸ್ ಇದು ಕಬೋರ್ಡ್ಸ್ ರೆಡಿ ಇದೆ ಈ ಕಡೆ ಮೇಲ್ಗಡೆ ಎಕ್ಸ್ಟ್ರಾ ಕಬೋರ್ಡ್ಸ್ ಬೇರೆ ಕೊಟ್ಟಿದ್ದಾರೆ ನೋಡೋದು ಇದು ಎಕ್ಸ್ಟ್ರಾ ಕಬೋರ್ಡ್ಸ್ 1 BHK ಅಲ್ಲಿ ಇಷ್ಟೆಲ್ಲ ಒಂದು ಬೆನಿಫಿಟ್ಸ್ ಇದೆ ಸೇಮ್ ಲೈಕ್ ಫ್ಯಾನ್ಸ್ ಇದೆ ಮತ್ತೆ ಫ್ಯಾನ್ ಒಂದಿದೆ ಒಂದು 3 ಲೈಟ್ಸ್ ಇದೆ ಎಕ್ಸ್ಟ್ರಾ ಇದೆ ಈ ಕಡೆ ಬಂದ್ಬಿಟ್ಟು ವೆಂಟಿಲೇಷನ್ಗೆ ಈ ಒಂದು 2 ಕಿಟ್ಕೀಸ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈಗ ಬಾತ್ರೂಮ್ ಏನಂದ್ರೆ ಬಾತ್ರೂಮ್ ಇದೆ ಇದು ವೆಸ್ಟ್ ಅಲ್ಲಿ ಇದೆ ವೆಸ್ಟ್ ಅಲ್ಲಿ ಇದೆ ಮತ್ತೆ ಇದು ನೀರಿಗೆ ಗೀಸರ್ ಇದೆ ಈ ಕರೆಂಟ್ ಇದು ಸೋಲಾರ್ ಬೇಕಂದ್ರೆ ಸೋಲಾರ್ ನೀವು ಹಾಕ್ಸ್ಕೋಬಹುದು ಕರೆಂಟ್ ಮಾತ್ರ ಗೀಸರ್ ಇದೆ ಎಲ್ಲ ಐಟಮ್ಸ್ ರೆಡಿ ಇದೆ ನೋಡೋಣ ವೆಸ್ಟರ್ನ್ ಬಾತ್ರೂಮ್ಸ್ ಎಲ್ಲ ರೆಡಿ ಇದೆ ಈ ಕಡೆ ಶವರ್ ಎಲ್ಲ ಇದೆ ಅಡ್ಷನಲ್ ಆಗಿ ಎಲ್ಲ ಐಟಮ್ಸ್ ಇಲ್ಲಿ ಕಂಪ್ಲೀಟ್ ಆಗಿದೆ ಈ ಒಂದು ಬಾತ್ರೂಮ್ ಅಲ್ಲಿ ಈ ವುಡ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಕಿಚನ್ಗೆ ನಾವು ಏನ್ ಕಿಚನ್ ಬಂದ್ರೆ ಕಿಚನ್ಗೆ ಬಂದ್ಬಿಟ್ಟು ಇದು ಒಂದು 5 ಫೀಟ್ ಮತ್ತೆ ಲೆಂತ್ ಬಂದ್ಬಿಟ್ಟು ಒಂದು 8 ಫೀಟ್ ಇದೆ ಇದು ಬಂದ್ಬಿಟ್ಟು ಇದು 1 BHK ಆಗಿರೋದ್ರಿಂದ ಇದು ಓಪನಿಂಗ್ ಒಂದು ಕಿಚನ್ ಇದೆ ನೋಡೋದಲ್ವ ಈ ಕಡೆ ಒಂದು ಸರ್ಜಾ ಇದೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಸರ್ಜಾ ಮಾತ್ರ ಇದೆ ಈಸ್ಟ್ ಫೇಸಿಂಗ್ ಒಂದು ಕಿಟಕಿ ಇದೆ ವೆಂಟಿಲೇಷನ್ಗೆ ಮತ್ತೆ ಶವರ್ ಎಲ್ಲ ಇದೆ ಆಲ್ಮೋಸ್ಟ್ ಅಲ್ಲೂ ಈ ಒಂದು 1 BHK ದಲ್ಲಿ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ ಇದು ಪ್ರಿಂಟ್ ಅಲ್ಲಿ ಹಾಲ್ ಇರೋದ್ರಿಂದ ಒಂದು ಒಂದು ಬಾಕ್ಲ್ ಇದೆ ಮತ್ತೆ ಒಂದು ಕಿಟಕಿ ಇದೆ ಇದು ಈಸ್ಟ್ ಫೇಸಿಂಗ್ ಇದೆ ಈಸ್ಟ್ ಫೇಸಿಂಗು ಈ 1 BHK ಈ ಕೆಳಗಡೆ ಈ 1 BHK ಇದೆ ಬನ್ನಿ ಥ್ಯಾಂಕ್ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ ಈಗ ನೋಡೋದಲ್ವ ಇದು ಬಿಲ್ಲಲ್ಲಿ ಒಂದು 2 ಫೀಟು ಒಂದು ಮೆಟ್ಲು ಇದೆ ಮತ್ತು ವೆಂಟಿಲೇಷನ್ಗೆ ಈ ಒಂದು ಜಾಗ ಪ್ಲೇಸಸ್ ಬಿಟ್ಟಿದ್ದೀವಿ ಈ ಕಡೆನೂ ಪ್ಲೇಸಸ್ ಇದೆ ವೆಂಟಿಲೇಷನ್ಗೆ ನೋಡಿ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇಲ್ಲಿ ನೋಡೋಲ್ವ ಇದು ಫ್ರಂಟಲ್ಲಿ ಇರ್ತಕ್ಕಂಥದ್ದು ಈಸ್ಟ್ ಫೇಸಿಂಗ್ ಆಗಿರ್ತಕ್ಕಂಥದ್ದು ಈ ಕಡೆನೇ ಸೂರ್ಯ ಹುಡ್ತಕ್ಕಂಥದ್ದು ಇದು ಬಂದುಬಿಟ್ಟು ಫಸ್ಟ್ ಫ್ಲೋರ್ ನೋಡಿ ವುಡ್ ಶೀಟಲ್ಲೆಲ್ಲ ಈ ವುಡ್ ಶೀಟಲ್ಲೆಲ್ಲ ಮೇಲೆಗಡೆ ಡಿಸೈನಿಂಗ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಅಲ್ಲ ಬನ್ನಿ ಈಗ ಫಸ್ಟ್ ಫ್ಲೋರು ನಾವು ಯಾವ ಥರ ಇದೆ ಅಂತ ಇನ್ ಡೀಟೇಲ್ ಆಗಿ ನೋಡ್ಕೊಳೋಣ ಇದು ಫಸ್ಟ್ ಫ್ಲೋರ್ ಆಗಿರೋದು 2 BHK ಹಾಲ್ ಬಂದ್ಬಿಟ್ಟು 8 ಫೀಟ್ ಇದೆ ಇದು ನೋಡೋಣ ಹಾಲು ಇಷ್ಟು ದೊಡ್ಡದಾಗಿದೆ ಆಮೇಲೆ ಆಲ್ಮೋಸ್ಟ್ ಅಲ್ಲು ಕಿಟಕಿ ವರ್ಸು ಮತ್ತೆ ಈ ಶೆಲ್ಟರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಸೇಮ್ ಲೈಫ್ ಇಲ್ಲಿ ಅಡಿಷನಲ್ ಆಗಿ ಒಂದು ಎಕ್ಸ್ಟ್ರಾ ಬಾಕ್ಸಸ್ ಕೊಟ್ಟಿರೋದು ಈ ಒಂದು ಡಿಸೈನಿಂಗ್ ಆಗಿ ಈ ಒಂದು ಮೂಲೆಗೆ ಎಕ್ಸ್ಟ್ರಾ ಒಂದು ಬೆನಿಫಿಟ್ಸ್ ಟಿ ವಿ ಆದ್ರೂ ಇಟ್ಕೋಬಹುದು ಇಲ್ಲ ವಿಲ್ ಆದ್ರೂ ಇಟ್ಕೋಬಹುದು ಎಕ್ಸ್ಟ್ರಾ ಬೆನಿಫಿಟ್ಸ್ ಕೊಟ್ಟಿರೋದು ನೋಡೋಣ ಈ ಒಂದು ಈಸ್ಟ್ ಫೇಸಿಂಗ್ ಒಂದು ಕಿಟಕಿ ಅಡಿಷನಲ್ ಆಗಿ ಎಕ್ಸ್ಟ್ರಾ ಇದೆ
ಇದು ಬಂದ್ಬಿಟ್ಟು ಜಸ್ಟ್ ಓಪನಿಂಗ್ ಕಿಚನ್ ಇದೆ ನೋಡೋಣ ಕೆಳಗಡೆ ನೋಡಿದ್ರಿನ ಇದು 5 ಫೀಟ್ ಉದ್ದ ಇದೆ ಅಗಲ ಇದೆ 5 ಫೀಟ್ ಉದ್ದ ಬಂದ್ಬಿಟ್ಟು 7 ಫೀಟ್ ಇದೆ ಇದು ಬಂದ್ಬಿಟ್ಟು ಫ್ರೀ ಆಗಿ ಯಾವ ರೀತಿ ಈ ಜಾಗ ಕನ್ಸಿಡರ್ ಇದು ಕನ್ಸಿಸ್ಟೆನ್ಸಿ ಆಗೋದಿಲ್ಲ ಫ್ರೀ ಆಗಿರುತ್ತೆ ಈ ಒಂದು ಕಿಚನ್ ಅಲ್ಲಿ ಸೇಮ್ ಲೈಕ್ ಶವರ್ ಅಲ್ಲ ಇದೆ ಇದರಲ್ಲಿ ಅದೇ ರೀತಿ ಒಂದು ರೂಮ್ ರೂಮ್ ನೋಡೋಣ ಕೆಳಗಡೆ ಬಾಕ್ಸ್ ಎಲ್ಲ ರೆಡಿ ಇದೆ ಮತ್ತೆ ಈ ಒಂದು ಕಬೋರ್ಡ್ಸ್ ಏನು ಮಾಡಿದ್ದಾರೆ ಇದು ನ್ಯೂ ಸ್ಟೈಲ್ ಅಲ್ಲಿ ಈ ಕಬೋರ್ಡ್ಸ್ ಎಲ್ಲ ರೆಡಿ ಮಾಡಿರ್ತಕ್ಕಂತದ್ದು ನೋಡೋಣ मिरर अदे रीति बाथरूम अरे शवर प्रशांत बाथरूम गीजर आलरे रनिंग आलरे फिक्स ये रीति एक्स्ट्रा इंपार्टेंस आलरे फिक्स इन बेड्रूम आयु सेकेंड बेड्रूम सेम सेकेंड बेड्रूम ಇಂಪೋಮೀಟರ್ 6 ಫೀಟ್ ಟು 6 ಫೀಟ್ ಇದೆ 1 ಕೆಟಿ ಇದೆ ಸೇಮ್ ಲೈಕ್ ಒಂದು ಈ ಒಂದು ಬುಡ್ಶೀಟ್ ಅಲ್ಲಿ ಒಂದು ಬಟ್ಟೆ ಇರೋ ತರ ಕೂಡ ಒಂದು ಅಡಿಷನಲ್ ಆಗಿ ಒಂದು ಎಕ್ಸ್ಟ್ರಾ ಮಾಡ್ತೀವಿ ಒಂದು ಬೀರೋ ತರ ಅಥವಾ ಕಬೋರ್ಡ್ ತರ ಮಾಡಿದ್ದಾರೆ ಇದು ಫಸ್ಟ್ ಫ್ಲೋರ್ 2 ಬಿಎಚ್ಕೆ ಇದೆ 2 ಬೆಡ್ ರೂಮ್ಸ್ ಇದೆ 1 ಕಿಚನ್ ಇದೆ सेम लाइक वन बाथरूम एर बेड्रूम हाल बंदू फ्री आगे हाल बंदू फीट एट फीट ईस्ट फेसिंग आगे ओके बंदू फस्ट फ्लोर टू बी एच के इतना ना एक्सप्लेन फस्ट फ्लोर नोड़ोलवा बनी मेलगढ़ थ्री अंड फोर डूप्लेक्स यहाँ इन डीटेल तक नोड़ वेंटिलेशन प्लेसस् कड़े अच्छे वेंटिलेशन गाड़ी मत बिल्कुल नोड़ोल बंजर सिटीलू ಇದೊಂದು ಗ್ರೀನರಿ ಅಂದ್ರೆ ಒಂದು ಮಾವಿನ ತೋಟ ಇದೆ ಈ ಕಡೆ ಯಾವುದೇ ರೀತಿ ಬೆಳಕು ಮತ್ತೆ ಗಾಳಿಗೆ ನೋ ಸಮಸ್ಯೆ ಯಾವುದೇ ರೀತಿ ಇರೋದಿಲ್ಲ ಬೆಳಕು ಮತ್ತೆ ಗಾಳಿ ಚೆನ್ನಾಗಿರುತ್ತೆ ಮತ್ತೆ ಡಿಸ್ಟರ್ಬೆನ್ಸ್ ನಿಮಗೆ ಇಲ್ಲಿಂದ ಒಂದು 200 ಮೀಟರ್ಸ್ ಒಳಗಡೆ ಹೋದ್ರೆ ಜಸ್ಟ್ ರೋಡ್ ಇದೆ ಮತ್ತೆ ಒಂದು ಸರ್ಕಲ್ ಸರ್ಕಲ್ ಏನು ಹೇಳ್ತಿರಲ್ಲ ಸರ್ಕಲ್ ಬಿಟ್ಟು ಒಂದು 500 ಮೀಟರ್ಸ್ ಹೋದ್ರೆ ಸರ್ಕಲ್ ಸಿಗುತ್ತೆ ಬನ್ನಿ ಒಂದು 3 ಬೇಸ್ ಗೆ ಯಾವ ತರ ಇದೆ ಅಂತ ಇಂಡಿವಿಜುವಲ್ ಆಗಿ ನಾವು ಈಗ ತಿಳ್ಕೊತಾ ಹೋಗೋಣ ನೋಡಿ ಲೋಡ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ ಒಂದು ಬೆಲ್ಶೀಟ್ ಅಲ್ಲಿ ನೋಡಿ ಗ್ರಾನೈಟ್ಸ್ ಎಲ್ಲ ಮಾರ್ಬಲ್ಸ್ ಎಲ್ಲ ಚೆನ್ನಾಗಿದೆ ಇದು 3 ಅಂಡ್ 4 ಡೂಪ್ಲೆಕ್ಸ್ ಇದೆ ಇದು ಈ ಒಂದು ಬಿಲ್ಡಿಂಗ್ ಗೆ 32 40 ಒಂದು ಜಾಗ ಇರೋದು 200 ಸ್ಕ್ವೇರ್ ಫೀಟ್ ಜಾಗಕ್ಕೆ ಕೆಳಗಡೆ ಫಸ್ಟ್ ಫ್ಲೋರ್ ಏನಿದೆ 1 BHK ಇದೆ ಸೆಕೆಂಡ್ ಫ್ಲೋರ್ 2 BHK ಇದೆ ಇದು 3rd ಅಂಡ್ 4 ಬಂದ್ಬಿಟ್ಟು ಡೂಪ್ಲೆಕ್ಸ್ ಮಾಡಿದ್ದಾರೆ ಸೋ ಡೂಪ್ಲೆಕ್ಸ್ ಬಂದ್ಬಿಟ್ಟು ಇದು ಮಾಮೂಲಿ ಟಿವಿ ಏನಿದೆ ಟಿವಿಗೆ ಈ ಒಂದು ಸೆಟ್ಟಿಂಗ್ಸ್ ಮಾಡಿರತಕ್ಕಂತದ್ದು ಈ ಒಂದು ಟಿವಿ ನಾವು ಈಗ ಇರೋದಕ್ಕೆ ಚೆನ್ನಾಗಿದೆ ಇದು ಒಂದು ಈ ಕಡೆ ಎಲ್ಲ ಪ್ಲೇಸಸ್ ಫ್ರೀ ಆಗಿದೆ ಓಕೆನಾ ನೋಡಿ ಇದು ಒಂದು ಡಿಸೈನಿಂಗ್ ಏನು ಮಾಡಿದ್ದಾರೆ ಇದು ಎಲೆಕ್ಟ್ರಿಕಲ್ ಅಂದ್ರೆ स्वल्प बिल्डिंग लाइटिंग्स फिनिशिंग आलमोस्ट अलग फिनिशिंग बट ओपन किचन नोड़ शवर्स
ಈ ಒಂದು ಕಿಚನ್ ಅಲ್ಲಿ ಕಿಚನ್ ಅಲ್ಲಿ ಅಡಿಷನಲ್ ಆಗಿ ನೋಡಿ ಓಪನ್ ಮಾಡೋದಕ್ಕೆ ಒಂದು ಅಡಿಷನಲ್ ಆಗಿ ಎಕ್ಸ್ಟ್ರಾ ಕೊಟ್ಟಿರೋದು ಈ ಒಂದು ಕಬೋರ್ಡ್ಸ್ ಇಲ್ಲಿ ತರ ಒಂದು ಅಲಂಕ ಲಿಫ್ಟ್ ಮಾಡೋದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ಮೇಲ್ಗಡೆ ಒಂದು ಕಬೋರ್ಡ್ಸ್ ಸೇಮ್ ಲೈಕ್ ಎಲ್ಲ ಇದೆ ಮೇಲ್ಗಡೆ ಕಬೋರ್ಡ್ಸ್ ಎಲ್ಲ किटकी नम किचन फ्री आगे ओपनिंग किचन किचन डिसनिंग बेकारु शीट के ब्लू पेस्ट आगे सेम लाइक बाथरूम आलमोस्ट कंप्लीट आगे नोड़ा कमोड मत बिसी नेक्स्ट बंद रूम रूम सिक्स फीट एक्स्ट्रा अडिशनल टू प्लेस के बेनिफिट्स वाले टू शीट्स आगे सेम लाइक कबोर्ड्स इकड़े बंद कबोर्ड्स सेम लाइक कबोर्ड्स सेम डिसनिंग डिसनिंग कड़े सेम हे सेम लाइक टू कबोर्ड्स सेम लाइक सेम मेजरमेंट रूम थ्री मत फोर बी एच डूप्लेक्स हाकिस कंप्लीट आगे वर्क पेंडिंग सैडल सैड वेंटिलेशन एक्स्ट्रा ग्लास कटिंग आगे सेम प्लेस मत ना ड्राइंग्स चेना ड्राइव्स नोड़ा इनबिट थ्री एंड फोर्थ फोर्थ डिसनिंग अब रूम्स किचन कड़े रूम्स अडिशनल वन मत यह कड़े वो एर रूम इनबिट टेन फीट फुल फ्री अप अटैच बाथरूम सेम लाइक कबोर्ड्स सेम लाइक अदे डिसनिंग टू प्लेस सेम लाइक डिसनिंग बेरे चेंज मारे सेम अदे मेजरमेंट बट डिसनिंग बेरे सेम लाइक टू कबोर्ड्स टू कबोर्ड्स सेम डिसनिंग 10x10 मेजरमेंट्स इले अडिशनल ग्लास मेकअप आगे ग्लास एक्स्ट्रा क्लीन सेम लाइक अटैच बाथरूम फ्री आप आगे अटैच बाथरूम बंदू 5 फीट है शवर्स न्यू डिसनिंग शवर्स हाक आलमोस्ट रेडी है सोलर बेरे मेले फिटिंग नोड़ अटैच बाथरूम नोट्स मैक्सिमम फिनिशिंग फिनिशिंग आलमोस्ट को बेडरूम
ಮಾಸ್ಟರ್ ಬೆಡ್ರೂಮ್ ಅಂತ ಕರೀಬಹುದು ಇದರಲ್ಲಿ. ಇದು ಒಂದು ಬೆಡ್ರೂಮ್, ಈ ಕಡೆ 6 ಫೀಟ್ ಟು 8 ಫೀಟ್ ಇದೆ. ಇದು ಸೇಮ್ ಲೈಕ್ ಅಟ್ಯಾಚ್ ಬಾತ್ರೂಮ್ ಇದೆ, ಸೇಮ್ ಸೇಮ್ ಡಿಸೈನಿಂಗ್ ಇದೆ ಈ ಒಂದು ರೂಮ್ ನು. ಇದು ಸೇಮ್ ಲೈಕ್ ಸೇಮ್ ಡಿಸೈನಿಂಗ್ ಕಬೋರ್ಡ್ಸ್ ಇರೋದು, ಸೇಮ್ ಲೈಕ್ ಇದು ಕಬೋರ್ಡ್ಸ್ ಇರೋದು. ಇದು ಸೇಮ್ ಅಟ್ಯಾಚ್ ಬಾತ್ರೂಮ್ ಇದೆ, ಅದರಲ್ಲಿ ಡಿಸೈನಿಂಗ್ ಗ್ಯಾರೇಜ್ ಇದೆ ಮತ್ತೆ ಈ ಕಂಪೌಂಡ್ ಇದೆ. ಈ ತರ ಒಂದು ಡಿಸ್ಟೆನ್ಸ್ ಕೂತ್ಕೊಂಡು ನಾವು ಬಾತ್ರೂಮ್ ಹೋಗ್ಬೋದು ಆರಾಮಾಗಿ, ಯಾವುದೇ ರೀತಿಯ ರಿಸ್ಕ್ ಇದ್ದಿಲ್ಲ. ನೋಡಿದ್ರೆ ಡಿಸೈನಿಂಗ್ ಇದೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್. ಅದು ಇದು ಒಂದು ಶವರ್ಸ್ ತಗೊಂಡಿದ್ದೆಲ್ಲ ಈ ಕಡೆ ಒಂದು ಬಾಕ್ಸ್ ಅಡ್ಜಸ್ಟ್ಮೆಂಟ್ ಆಗಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಈ ಒಂದು ಬಾಕ್ಸ್ ನೋಡಿದ್ರೆ ಇದು 3 and 4 BHK ಅಂದ್ರೆ ಡೂಪ್ಲೆಕ್ಸ್ ಮಾಡಿರ್ಬೇಕಂತದ್ದು. ಇದು ತುಂಬಾ ಚೆನ್ನಾಗಿದೆ ನೋಡೋದು. ಇಲ್ಲಿ ಇವಾಗ ಟಾಪ್ ಏನಿದೆ ಅಂತ ಇಲ್ಲಿ ಚೆಕ್ ಮಾಡೋಣ ನೋಡಿ. ಈ ಪ್ಲೇಸ್ ಇದೆಲ್ಲ ಪ್ಲೇಸ್ ಇದು ಡ್ರಾಯಿಂಗ್ ಏನಾದ್ರು ನಾವು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಈ ಪ್ಲೇಸ್ ಅಲ್ಲಿ. ನೋಡಲೆ ಹುಡ್ ವರ್ಕಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ವೆಂಟಿಲೇಷನ್ಸ್ ಇದೆ, ಹೆಚ್ಚಾಗಿ ನಮಗೆ ಬೆಳಕು ಅಂದ್ರೆ ಒಂದು ಮನೆಗೆ ಬೇಕಾಗಿರ್ತಕ್ಕಂಥದ್ದು ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಅದು ಎಲ್ಲರೂ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಸೂರ್ಯ ಉದಯ ಕಡೆನೆ ನಮಗೆ ಮನೆ ಬೇಕು ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಮತ್ತೆ ಮ್ಯಾಕ್ಸಿಮಮ್ ಜನ ಎಲ್ಲರೂ ಇಷ್ಟ ಬಿಡ್ತಕ್ಕಂಥದ್ದು ಒಂದು ಫೇಸಿಂಗ್ ಅಂತ ಹೇಳ್ಬಿಟ್ಟೆ ಕರಿಬಹುದು ನಾವು. ಬನ್ನಿ ಮೇಲೆಗಡೆ ಟಾಪಲ್ಲಿ ಚೆಕ್ ಮಾಡೋಣ. ನೋಡೋರಪ್ಪ ಇಷ್ಟೊತ್ತು ಇನ್ಫಾರ್ಮೇಶನ್ಸ್ ಎಲ್ಲ. ಇದು ಇಲ್ಲಿ ಪಾರ್ಕಿಂಗ್ ಬಂದ್ಬಿಟ್ಟು 2 wheelers ಅಡಿಷನಲ್ ಆಗಿ ಎಕ್ಸ್ಟ್ರಾ ಒಂದು ಜಾಗ ಇದೆ. ಈ ಒಂದು 1 or 2 ಅಂದರೆ 2 cars ನಾವು ಈ ಪಾರ್ಕಿಂಗ್ ಮಾಡ್ಬೋದು. ಈ ಕಡೆ ಬಂದ್ಬಿಟ್ಟು ಅಡಿಷ್ನಲ್ ಆಗಿ ಈ ಒಂದು ಜಾಲ ಇದೆ. ನಾಯಿ ಏನಾದರೂ ಕಟ್ಟಾಕೊಂಡು ನಾಯಿಗೆ ಇದು ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಬೆನಿಫಿಟ್ ಕೊಡೋದು. ಮತ್ತೆ ಈ ಕಡೆ ಬಂದ್ಬಿಟ್ಟು ನಮ್ಮ ಒಂದು ಗ್ಯಾಸ್ಗೆ ಗ್ಯಾಸ್ ಏನಿದೆ ಗ್ಯಾಸ್ಗೆ ಅಡಿಷ್ನಲ್ ಆಗಿ ಈ ಒಂದು ಜಾಲ್ ಮಾಡ್ತಿರ್ತಕ್ಕಂಥದ್ದು. ಅದಕ್ಕೆ ಆಲ್ಮೋಸ್ಟ್ ಪೈಪ್ಸ್ ಎಲ್ಲ ಬಿಟ್ಟಿರ್ತಕ್ಕಂಥದ್ದು. ಈ ಕಡೆ ಒಂದು ವೆಂಟಿಲೇಷನ್ಗೆ ಅಂತ ಹೇಳ್ಬಿಟ್ಟು ಒಂದು 3 meters ಜಾಗನೇ ಬಿಟ್ಟಿದ್ದಾರೆ. ಈ ಒಂದು ಸೇಲ್ ಬಿಲ್ಡಿಂಗ್ ಆಗಿರೋದ್ರಿಂದ ಇಷ್ಟು ಪ್ಲೇಸಸ್ ಬಿಡೋದಿಲ್ಲ. ಇದು ಬೆನಿಫಿಟ್ಸ್ ಆಗಿ ಒಂದು ಏನೇ ಒಂದು ಪ್ರಮರ್ ಆದ ನೀರ್ದೇನಾದ್ರೂ ವರ್ಕ್ಸ್ ಏನಾನಿದ್ರು ನಮ್ಮ ಬಿಲ್ಡಿಂಗ್ಸ್ ಏನಾದರೂ ಸಣ್ಣ ಪುಟ್ಟ ವರ್ಕ್ಸ್ ಮಾಡ್ಕೋಬೇಕಂದ್ರೂ ಅಡಿಷ್ನಲ್ ಆಗಿ ಇದು ಒಂದು ಈ ಥರ ಒಂದು 3 feet ಬಿಟ್ಟಿರೋದ್ರಿಂದ ಎಕ್ಸ್ಟ್ರಾ ಬೆನಿಫಿಟ್ಸ್ ಇರ್ತೈತೆ. ಮತ್ತು ಒಂದು ಎಲೆಕ್ಟ್ರಿಕಲು ಎಲ್ಲ ಮೀಟ್ರದ್ದೆಲ್ಲ ಇದೆ ನೋಡಿದ್ರಪ್ಪ ನೋಡಿ. ಇದು ಮೋಟ್ರು ಪ್ಯಾನಲ್ ಬೋರ್ಡು ಮೋಟ್ರೆಲ್ಲ ಇದೆ, ಇದಕ್ಕೆ ಬೋರ್ವೆಲ್ಲು ಮತ್ತು ಮೋಟ್ರು ಎಲ್ಲ ಇದೆ. ಇದು ಅಡಿಷ್ನಲ್ ಆಗಿ ಪ್ಯಾನಲ್ಸ್ ಎಲ್ಲ ರೆಡಿ ಇರ್ತಕ್ಕಂಥದ್ದು ನೋಡಿದ್ರಪ್ಪ. ಪ್ಯಾನಲ್ಸ್ ಎಲ್ಲ ರೆಡಿ ಇರ್ತಕ್ಕಂಥದ್ದು. ಇದು ಫ್ರಂಟು ಟೈಲ್ಸು ಯಾವಾಗ ನೋಡಿದ್ರಲ್ಲ ಫ್ರಂಟು ಟೈಲ್ಸ್ ಎಲ್ಲ ಇರ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಸಂಪು ಒಂದು 15,000 liters ಒಂದು ಸ್ಟೋರೇಜ್ ಇರ್ತಕ್ಕಂಥದ್ದು ಸಂಪು ಇದೆ ಇಲ್ಲಿ ನೋಡಿ. ಈ ಕಡೆ ಬಂದ್ಬಿಟ್ಟು ವೆಂಟಿಲೇಷನ್ಸ್ಗೆ ಒಂದು ಗ್ರೀನರಿನೇ ಇದೆ. ಈ ಕಡೆ ಈಸ್ಟ್ ಫೇಸಿಂಗು ಒಂದು ಜಾಗ ಅಂದರೆ ಒಂದು ರೋಡ್ ಇದೆ, 60 feet ರೋಡ್ಸ್ ಇದೆ. ಯಾವುದೇ ರೀತಿ ಇಲ್ಲಿ ಒಂದು ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದು ಬಂದ್ಬಿಟ್ಟು ಫ್ರಂಟ್ ಗೇಟು ನೋಡಿದ್ರಲ್ಲ ಇದು ನೋಡಿದ್ರಲ್ವ ಇದು ಟಾಪಲ್ಲಿ ಇರ್ತಕ್ಕಂಥ ಒಂದು ಜಾಗ. ಈ ಒಂದು ಬಟ್ಟೆಗೆ ಮತ್ತು ಇಲ್ಲೇನಾದರೂ ಸಣ್ಣ ಪುಟ್ಟ ಒಂದು ಫಂಕ್ಷನ್ಸ್ನ ಮಾಡ್ಕೋಬೋದು ಆರಾಮಾಗಿ. ಪ್ಲೇಸ್ ಚೆನ್ನಾಗಿದೆ ನೋಡಿದ್ರಲ್ವ ವೆಂಟಿಲೇಷನ್ಸ್ಗೆ. ಈ ಕಡೆ ಗ್ರೀನರಿ ಇದೆ, ಇನ್ನೂ ಸ್ವಲ್ಪ ದೂರ ಹೋದರೆ ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆ ನೋಡಿ. ಆಲ್ಮೋಸ್ಟ್ ಅಲ್ಲೆಲ್ಲ ಬಿಲ್ಡಿಂಗ್ಸ್ದು ಇರೋ ಕಡೆನೇ. ಇದು ಬಂದ್ಬಿಟ್ಟು ಬಂಜಾರ ಲೇಔಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬಂಜಾರ ಲೇಔಟ್ ಒಳಗಡೆ ಇರೋ ಇರ್ತಕ್ಕಂಥ ಒಂದು ಈಸ್ಟ್ ಫೇಸಿಂಗು ಮತ್ತು 30 to 40 200 square feet ಇರ್ತಕ್ಕಂಥ ಒಂದು ಸೇಲ್ ಬಿಲ್ಡಿಂಗು ಮತ್ತು ಡೈರೆಕ್ಟ್ ಓನರ್ ಇದ್ದಾರೆ. ದೆನ್ ಬಂದ್ಬಿಟ್ಟು ನೀವು ಲೀಗಲ್ ಚೆಕ್ ಮಾಡಿಸ್ಬೋದು, ಡಾಕ್ಯುಮೆಂಟ್ಸ್ ಇದ್ದರೆ ಚೆನ್ನಾಗಿದ್ದರೆ ಲಾಯರ್ ಏನು ಓಕೆ ಕೊಟ್ಟರೆ ಮಾತ್ರ ನೀವು ರಿಜಿಸ್ಟ್ರೇಷನ್ಗೆ ಹೋಗಿ. ನಮ್ಮ ಮಾತು ಕೇಳಬೇಡಿ,
ಓನರ್ ಮಾತು ಕೇಳಬೇಡಿ ನಾನು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಓಕೆ ಆದರೆ ಮಾತ್ರನೇ ನೀವು ಖಂಡಿತ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ಇದು ಪ್ರೈಸ್ ಬಂದುಬಿಟ್ಟು 1,60,00,000 ರೂಪಾಯಿ ಅವರು ಫೈನಲ್ ಪ್ರೈಸ್ ಹೇಳ್ತಾ ಇದ್ದಾರೆ ನಗೋ ಶಾಪ್ ಮಾಡ್ಬೋದು ರಿಜಿಸ್ಟ್ರೇಷನ್ ಖರ್ಚು ಸಪ್ರೇಟ್ ಆಗಿರ್ತೈತೆ ಇದು ಈ ಒಂದು ಬಿಲ್ಡಿಂಗ್ ನ ಒಂದು ವ್ಯಾಲ್ಯಬಲ್ ಇರತಕ್ಕಂತದ್ದು ಇಲ್ಲಿ ಆಲ್ಮೋಸ್ಟ್ ಆಲ್ ಜಸ್ಟ್ ನೀವು ಒಂದು 500 ಮೀಟರ್ಸ್ ಒಂದು ಸರ್ಕಲ್ ಇದೆ ಮತ್ತೆ ಇಲ್ಲಿ ಸ್ಕೂಲ್ಸ್ ಒಂದು ಎರಡು ಸ್ಕೂಲ್ಸ್ ಇದೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ ಮತ್ತೆ ಒಂದು ಮೆಟ್ರೋ ಮೆಟ್ರೋ ಏನಿದೆ ಮೆಟ್ರೋ ಹೋಗ್ಬಿಟ್ಟು ಜಸ್ಟ್ 2.5 ಕಿಲೋಮೀಟರ್ ಅಲ್ಲಿ ಮೆಟ್ರೋ ಆಗುತ್ತೆ ಮೆಟ್ರೋ ಇರುತ್ತೆ ಮತ್ತೆ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಕೇರ್ಪುರಂ ಕೇರ್ಪುರಂ ಹತ್ರ ಹೋಗ್ಬೋದು ಕೇರ್ಪುರಂಗೆ ಒಂದು 5 ಕಿಲೋಮೀಟರ್ಸ್ ನಿಯರೆಸ್ಟ್ ಆಗಿದೆ ಒಂದು ರೈಲ್ವೆ ಸ್ಟೇಷನ್ ಇದು ಈ ಒಂದು ಬಿಲ್ಡಿಂಗ್ ಕಡೆಯಿಂದ ನಮಗೆ ಒಂದು ಬೇಕಾದಂಥ ಒಂದು ಇನ್ಫಾರ್ಮೇಷನ್ಸ್ ಮತ್ತೆ ಒಂದು ನಿಯರೆಸ್ಟ್ ಸರ್ಕಲ್ ಆಗಿರ್ಬೋದು ಮತ್ತೆ ಏನೇ ಒಂದು ಮೆಟೀರಿಯಲ್ ತಗೊಂಡು ಹೋಗ್ಬೋದು ಎಲ್ಲ ನಿಯರೆಸ್ಟ್ ಇರೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ಒಂದು ಬಿಲ್ಡಿಂಗ್ಗೆ ನಿಮಗೇನಾದರೂ ಈ ಒಂದು ಬಿಲ್ಡಿಂಗ್ ಏನಾದರೂ ಇಷ್ಟು ಬಜೆಟಲ್ಲಿ 1,60,00,000 ರೂಪಾಯಿ ಹೇಳ್ತಾ ಇದ್ದಾರೆ ಇಷ್ಟೇನೋ ಬಜೆಟಲ್ಲಿ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನನ್ನ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾನು ಫುಲ್ ಡೀಟೇಲ್ಸ್ ಕಳಿಸ್ತೀನಿ ನಿಮ್ಗೆ ಇಷ್ಟ ಆದರೆ ಒಂದ್ಕಿಂತ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಫುಲ್ ಡಾಕ್ಯುಮೆಂಟ್ಸ್ ಎಲ್ಲ ಲಾಯರ್ ಹತ್ರ ಕೊಡಿ ಲಾಯರ್ ಚೆಕ್ ಮಾಡಿ ಟೋಕನ್ ಅಡ್ವಾನ್ಸು ಒಂದು 10,000 ಇರುತ್ತೆ 10,000 ಕೊಟ್ಟು ಮತ್ತು ಡಾಕ್ಯುಮೆಂಟ್ ತೊಗೊಳ್ಳಿ ಲಾಯರ್ ಹತ್ರ ಚೆಕ್ ಮಾಡಿ ಲಾಯರ್ ಹತ್ರ ಓಕೆ ಆದಮೇಲೆ ನೀವು ದೆನ್ನು ನೆಕ್ಸ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ನಮ್ಮನ್ನು ನಂಬೇಡಿ ನೀವು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರ್ತೈತೆ ಅಂತ ಹೇಳ್ಬಿಟ್ಟು ಕಸ್ಟಮರ್ಸ್ ಆದರೆ ಅದೇ ಥರನೇ ನನಗೆ ಇನ್ಫಾರ್ಮ್ ಮಾಡಿದ್ರು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದರೆ ಯಾವ ಥರ ಸರ್ ಅಂತ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದರೆ ತೊಗೊಳೋಕ್ಕೆ ಹೋಗ್ಬೇಡಿ ಸರ್ ನಮ್ಮದಾಗಿರಲಿ ಎಲ್ಲೇ ಆಗಿರಲಿ ಅಷ್ಟು ಬಜೆಟ್ ಹಾಕಿ ನೀವು ತೊಗೊತಾ ಇದ್ದೀರ ಅಂದರೆ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದಾಗ ಯಾಕೆ ತೊಗೋಬೇಕು ಕಡಿಮೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೂ ಒಂದು 5-10,00,000 ರೂಪಾಯಿ ಜಾಸ್ತಿ ಕೊಟ್ಟು ಆದ್ರೂ ಡಾಕ್ಯುಮೆಂಟ್ಸ್ ಪಕ್ಕ ಇದೆ ಇಲ್ಲ ಅಂದರೆ ಒಂದು ಲಾಯರ್ ಹತ್ರ ಚೆಕ್ ಮಾಡಿಸಿ ಎಲ್ಲ ಅವ್ರು ಓಕೆ ಆಗೈತೆ ಅಂದರೆ ನೀವು ದೆನ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ಲೋನ್ ಮತ್ತು ಲೋನು ಒಂದು ಲೋನು ಫೆಸಿಲಿಟೀಸು ಅವೈಲೇಬಲ್ ಇರ್ತದೆ ನಿಮಗೆ ಲೋನ್ಗೆ ಹೋಗ್ತೀರಂದರೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಲವ್ ಯು ಯೂನಿವರ್ಸಲ್